ಶ್ಲೋಕವನ್ನು ಹೇಳ್ತೇನೆ, ಎಲ್ಲರೂ ಹೇಳಿ ದಿನ ಹೇಳಬೇಕು ಅಂತಿದೆ. ಶ್ರೀಮತ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ ಸ್ವೀಕೃತೋಸಿ ಮಯಾನಾಥ ಮುಕ್ತ್ಯರ್ಥಂ ಭವಸಾಗರೆ ಮನೋರಥೋ ಮದೀಯೋಯಂ ಸಫಲಃ ಸರ್ವಥಾ ತ್ವಯಾ ನಿರ್ವಿಘ್ನೇನೈವ ಕರ್ತವ್ಯೋ ದಾಸೋಹಂ ತವ ಕೇಶವ. ಇದು ಪ್ರತಿದಿನ ಹೇಳಿ ಅಂತಾರೆ, ಏವಂ ದಿನವಚ ಪ್ರೋಚ್ಯ ಅಂತ. ನಮ್ಮ ದೇಹದಲ್ಲಿ ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳು ಇದ್ದದ್ದರಿಂದ ಈ ದೇಹವೇ ಪರ್ವತ. ಇಲ್ಲಿರುವ ಆನೆ ಯಾರು ಅಂದರೆ ಜೀವನೇ ಆನೆ. ನಾವೆಲ್ಲಿ ಇಳಿತೀವಿ ಸರೋವರಕ್ಕೆ? ಸರೋವರ ಅಲ್ಲ ಅಣ್ಣ, ಸಮುದ್ರಕ್ಕೆ ಇಳಿತಿ ಅಂದರು. ಯಾವುದದು? ಸಂಸಾರ ಸಮುದ್ರ. ಇಲ್ಲಿ ಯಾವ ಮೊಸಳೆ ಹಿಡ್ಕೊಂಡಿದೆ? ಅಲ್ಲಿ ಪಾಪ ಗಜರಾಜನಿಗೆ ಹಿಡ್ಕೊಂಡಿದ್ದು ಗೊತ್ತು, ಅದು ಒಂದೇ ಹಿಡ್ಕೊಂಡಿತ್ತು. ನಮಗಿಲ್ಲಿ ನೂರಾರು ಹಿಡ್ಕೊಂಡಿದೆ, ಹಿಡ್ಕೊಂಡಿದ್ದೇ ಗೊತ್ತಿಲ್ಲ. ಸ್ಮೂತಾಗಿ ಹಿಡ್ಕೊಂಡು ಇಳಿತಾನೆ ಇದೆ. ಯಾದವಾರ್ಯ ಅಂದರೆ ಯಾವುದು ಹಿಡ್ಕೊಂಡಿದೆ? ಪುತ್ರಾದಿ ನಕ್ರ ನಿಗ್ರಹೀತ ಶರೀರ ಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ದೇವರಿಂದ ದೂರ ಆಗಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಹೆಂಡತಿ, ಮಕ್ಕಳು, ಮನೆ, ಇನ್ನೇನೇನೇನೇನೋ ನೂರಾ ಎಂಟು ಚಟ ಹಠ ಇದೆಲ್ಲ ನನ್ನನ್ನು ಎಳಿತಾ ಇದೆ, ನೀನೇ ಕೈಕೊಟ್ಟು ಎತ್ಕೋ ಸ್ವಾಮಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಇದಾದ ಮೇಲೆ ಆರನೇ ಮನ್ನ, ಐದನೆಯದು ರೈವತ, ಆರನೆಯದು ಚಾಕ್ಷುಷ. ಅಲ್ಲಿ ಸಮುದ್ರವನ್ನು ಮಥನ ಮಾಡಿದ್ರು ಅಂದರು. ಸಮುದ್ರ ಮಥನ ಮಾಡಿದ್ರೆ ಏನಿದೆ ಆಶ್ಚರ್ಯ ಅಂದರು. ಸಮುದ್ರ ಕಡಿಯೋದೆಲ್ಲ ಹುಡುಗಾಟ ಅಲ್ಲ, ಅದು ಯಾಕೆ ಏನು ಎತ್ತ ಅಂದರು. ಸ್ವದತ್ತ ಮಾಲಂ ಭುವಿಪಾತನೇನ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಏನಾಯಿತು? ದೂರ್ವಾಸರು ಒಂದು ನಿರ್ಮಾಲ್ಯವನ್ನು ತಗೊಂಬಂದರು ದೇವರದು. ಇಂದ್ರದೇವರು ಬರ್ತಾ ಇದ್ರು, ಇಂದ್ರದೇವರು ಕೊಟ್ಟರು. ಇಂದ್ರದೇವರು ನಿರ್ಮಾಲ್ಯವನ್ನು ವಾಸನೆ ನೋಡಿ ಆನೆ ಮೇಲೆ ಇಟ್ಟರು. ಕೆಳಗೆ ಹಾಕ್ತು, ಆನೆ ತುಳಿದಿಟ್ಬಿಡ್ತು. ಕೊಟ್ಟವ್ರು ನೋಡ್ತಾನೆ ಇದ್ದಾರೆ, ಹೊಟ್ಟೆ ಉರಿದೋಯ್ತು. ಅದು ಹೇಳಿ ಕೇಳಿ ದೂರ್ವಾಸರು ಎಂದೂ ಅಷ್ಟೇ, ಯಾರಾದರೂ ಕೊಟ್ಟಿದ್ದು ಅವ್ರ ಮುಂದೆ ಅದನ್ನೆಲ್ಲ ತೆಗೆದು ಗಿಗಿದು ಮಾಡಬಾರ್ದು. ಪ್ರೆಸೆಂಟೇಷನ್ ಕೊಟ್ಟಾಗ ಒಂದು ನಿಮಿಷ ನಿಂತ್ಕೊಳ್ಳಿ ಅಂಥೇಳಿ ಅವರೆದರಿಗೆ ತೆಗೆದು, ಏನ್ರಿ ಇದು ಇಷ್ಟು ತೆಳು ತಂದೀರಿ, ಅಬ್ಬಬ್ಬ ಏನು ಜಾಣತನ ಅಪ್ಪ ನಿಮ್ಮದು, ನೀವೇ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಅಲ್ರಿ ಆ ಕವರ್ಕಿನ್ನ ಈ ಪ್ಲೇಟ್ ತೆಳು ಇದೆಯಪ್ಪ. ಎಷ್ಟು ತೆಳು ಅಂದರೆ, ನಿಂಗೆ ಬೇಡ ಅಂದರೆ ಅವ್ರ ಮನೆ ಫಂಕ್ಷನ್ ಆದಾಗ ಲೇಬಲ್ ಚೇಂಜ್ ಮಾಡಿ ಅವ್ರಿಗೆ ಕೊಡು. ಕೆಲವೆಲ್ಲ ಸುತ್ತಾನೇ ಇರತ್ತೆ, ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರೆ ಇವ್ರ ಮನೆಗೆ ಬರ್ತಾ ಇರತ್ತೆ, ಅದು ಇವನು ಬಿಟ್ಟೇ ಹೋಗಲ್ಲ. ಅದು ಅಷ್ಟು ಮಾಡೋದು ಬಿಟ್ಟು ಅವ್ರ ಮುಂದೆ ತೆಗೆದು ಮಾಡಿ ಮಟ್ಟಿ ಇದೆಲ್ಲ ಮಾಡಬಾರ್ದು. ಸರಿ, ಶಾಪ ಕೊಟ್ಬಿಟ್ರು ಲಕ್ಷ್ಮೀದೇವಿ ನಿಮ್ಮ ಮನೆಯಿಂದ ಹೋಗಲಿ, ಹೋಗೇ ಬಿಟ್ರು ಲಕ್ಷ್ಮೀದೇವಿ. ಇಂದ್ರಾದಿ ದೇವತೆಗಳಿಗೆ ದೈತ್ಯರು ಬಂದು ಹಾಡೋದು ರಾಜ್ಯ ಕಿತ್ಕೊಂಬಿಟ್ರು. ದೇವರ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ಬ್ರಹ್ಮದೇವರು ದೇವರಲ್ಲಿ ಬಂದು ಸ್ತೋತ್ರ ಮಾಡಿದಾಗ ದೇವರಂದ, ನೀವು ಅಮೃತ ಕುಡಿದ್ಬಿಟ್ರಿ ಗಟ್ಟಿಮುಟ್ಟಿ ಆಗ್ತೀರಿ. ಸ್ವಾಮಿ, ಯಾವ ಮೆಡಿಕಲ್ ಶಾಪಲ್ಲಿ ಸಿಗೋದಲ್ಲೋ, ನೀವು ಅದನ್ನು ಉತ್ಪಾದನೆ ಮಾಡಬೇಕು. ಹೇಗೆ ಅಂದರು? ಎಲ್ಲ ಗಿಡಮೂಲಿಕೆ ಹಾಕಿ ಸಮುದ್ರ ಕಡಿಬೇಕು, ಮಂದರ ಪರ್ವತ ಹಾಕಿ. ಅವರಂದರು ಇದಾಗಲ್ಲ ಬಿಟ್ಬಿಡು ಅಂತ. ಮಂದರ ಪರ್ವತ ಹಾಕಿ ಏನು ಕಡಿತೀವೋ ಸ್ವಾಮಿ? ನಮ್ಮ ಮನೆಯವರು ಮೊನ್ನೆ ಮೊಸರು ಕಡಿಲಿಕ್ಕೆ ಹೋಗಿ ಮೊಸರು ವ್ರತ ಅಂಥೇಳಿ ಕೈ ಉಳ್ಕೋಗಿದೆ, ಅಷ್ಟು ನಿತ್ರಾಣ ಸಿಂಗ್ ಆಗಿದ್ದೀವಿ ನಾವು, ಇದನ್ನೇನು ಕಡಿತೀವಿ? ದೇವರಂದ, ದೈತ್ಯರ ಹೆಲ್ಪು ತಗೊಳ್ರಿ, ಅವರೊಂದು ಕಡೆ ನೀವೊಂದು ಕಡೆ. ಇಂದ್ರದೇವ್ರು ಅಂದರು, ಉಪದ್ರವ ಇರೋದೇ ಅವರಿಂದ, ಅವ್ರನ್ನ ಹೋಗಿ ಕರ್ಕೊಂಬಾ ಅಂತ. ಏನು ಸ್ವಾಮಿ, ನಮ್ಮ ದೇಶಕ್ಕೆ ತಾಲಿಬಾನ್ ಅವರಿಂದ ತೊಂದರೆ ಅಂತಂದರೆ, ಈ ಸಲ ಪ್ರೋಷ್ಠಪದಿ ಅವರನ್ನು ಕರೆಸಿ ಹೇಳ್ಬಿಡೋದು ಎಲ್ಲ ತಾಲಿಬಾನ್ ಅವ್ರನ್ನ, ಎಲ್ಲರೂ ಭಗವದ್ಭಕ್ತರಾಗಿ ಹರಿನಾರಾಯಣ ಹರಿನಾರಾಯಣ ಅಂತ ಎಲ್ಲರೂ ದೇವರಲ್ಲಿ ಭಕ್ತಿ ಮಾಡಿ ಹೊರಟೋಗ್ತಾರೆ, ಏನೂ ಹೋಗಲ್ಲ. ಅದು ಭಾಗವತ ಪ್ರೋಷ್ಠಪದಿ ಮುಗಿದು ಮಾರನೇ ದಿವಸವೇ ಶುರು ಆಗೋದು ಪಕ್ಷಮಾಸ. ಎಲ್ಲರದು ಮಾಡಿ ಗರುಡ ಪುರಾಣ ಹೇಳೇ ಹೋಗ್ತಾರೆ ಪಾಪಿಷ್ಠರು. ಅವ್ರು ಯಾಕೆ ಭಾಗವತ ಕೇಳಿ ಒಳ್ಳೆಯವರಾಗ್ತಾರೆ? ಅವ್ರ ಅಪ್ಪನಾಣೆ ಭಾಗವತ ಕೇಳೋ ಕಾಲಕ್ಕೆ ಆಚರಣೆ ಮುಗಿಸ್ಬಿಡ್ತಾರೆ ಅವರು. ಅಂಥದ್ದು ಅದೆಲ್ಲ ಆಗಲ್ಲ ಹೋಗಲ್ಲ. ದೇವರಂದ, ಕಾರ್ಯವಾದಿ ಕತ್ತೆ ಕಾಲು ಕಟ್ಟು, ನಮ್ಮ ಕೆಲಸ ಆಗಬೇಕು ಅಂದ್ರೆ ಅದು ಮಾಡ್ರಿ. ಅರಯೋಪಿ ಸಂದೇಹ ಸತಿ ಕಾರ್ಯಾರ್ಥ ಗೌರವೆ ಅಂದ ದೇವರು. ಅಹಿಮೂಷಿಕ ನ್ಯಾಯ ಅಂತ ಹಾವಾಡಿಸೋನು, ಬುಟ್ಟಿಯನ್ನು ಹಾವು ಹಾಕ್ಕೊಂಡು ಊರೆಲ್ಲ ಆಡಿಸಿ ಹಣ ಸಂಪಾದನೆ ಮಾಡೋನು. ಹಾವಿಗೂ ಕೂತು ಕೂತು ಬೇಜಾರಾಗ್ಬಿಟ್ಟಿತ್ತು. ಈ ಒಂದೇ ಕಡೆ ವಾಸ ಇದೆಯಲ್ಲ, ಎಲ್ಲ ಪ್ರಾಣಿಗೂ ಬೇಜಾರ್ರಿ. ಅದಕ್ಕೆ ಪಾಪ ಅದನ್ನು ಬೋನಲ್ಲಿ ಹಾಕಿಟ್ರೆ ಕಷ್ಟನೇ, ವಿಧಿಯಿಲ್ಲ ಏನೋ ಹಾಕಿಡ್ತಾರೆ. ಹಾವು ಓಡಾಡಬೇಕು ಎಲ್ಲನೋ, ಬುಟ್ಟಿಲಿ ಹಾಕಿ ಸಾಕಾಗೋಗಿತ್ತು. ಅದರಲ್ಲೇ ಕೂತು 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 ಒಂದಿನ ಒಂದು ಬದುಕಿರೋ ಇಲಿ ಹಾಕಿಟ್ಟ ಹಾವು ತಿನ್ನಲಿ ಅಂತ ಹಾವಾಡಿಗ. ಹಾವಿಗೆ ಆನಂದ ಆಯಿತು,
ಸದ್ಯ ಈ ಇಲಿ ಇಲಿ ಹೆಲ್ಪಿಂದ ಆಚೆ ಬರಬಹುದು, ಇಲಿಗೆ ಎದೆ ಹೊಡೆದು ಇನ್ನು 2 ನಿಮಿಷಕ್ಕೆ ಸತ್ತೋಗ್ತೀನಿ ಅಂತ ಆ ಹಾವು ಇಲಿನ ಮಾತಾಡಿಸ್ತು. ಮೂಷಿಕರಾಯರೇ ಚೆನ್ನಾಗಿದ್ದೀರಾ, ಹಾಂ ನಾಗರಾಜರಾಯರು ನೀವು ನನ್ನನ್ನು ಮೂಷಿಕರಾಯರು ಅಂತೀರಾ? ಇಲ್ಲ, ನಾವು ಅಹಿಂಸಾ ಪರಮೋ ಧರ್ಮ ಅಂತ ಮೊನ್ನೆ ಬುದ್ಧ ಪೂರ್ಣಿಮೆಯಿಂದ ಶುರು ಮಾಡಿದ್ದೀವಿ. ನಾವು ಯಾರನ್ನೂ ತಿನ್ನಲ್ಲ, ಬರೀ ಗಾಳಿ ಕುಡ್ಕೊಂಡಿರ್ತೀವಿ. ಬಾ 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 ಬಾ, ಭಾಳ ಒಳ್ಳೇದಾಯಿತು. ಇನ್ನೇನು ವಿಶೇಷ? ಏನಿಲ್ಲ ಸ್ವಾಮಿ. ಆ ವಾಹ ಇದು ಕೆಲಸ ಆಗಬೇಕಲ್ಲ, ಇಲಿ ಹೊಗಳತು ಇಲಿನ ಹಾವು. ಏನು ಮುದ್ದಾಗಿದ್ದೀರಿ ನೀವು, ನಿಮ್ಮನ್ನು ನೋಡ್ಲಿಕ್ಕೆ ಆನಂದ ಆಗುತ್ತೆ. ನಿಮ್ಮ ಹಲ್ಲಪ್ಪ ಒಂದಿನ ಉಜ್ಜಲ್ಲ, ಆದರೂ ಏನು ಶಾರ್ಪ್ ಅದು. ನಿಜವಾದ ಸೆಕ್ಯುಲರ್ ಅಂದರೆ ನೀವೇ, ಎಲ್ಲರ ಪಂಚೆಯನ್ನು ಕಡಿಯುತ್ತದು. ಪಂಡಿತರು, ಪಾಮರರು, 6 ಗಜದ ಸೀರೆ, 9 ಗಜದ ಸೀರೆ, ಮೈಸೂರು ಸಿಲ್ಕ್ ಕಡಿಯತ್ತೆ, ಲೋಕಲ್ ಕಡಿಯತ್ತೆ, ಅದು ಹೊಸದು ಹಳೆಯದು, ಪ್ಯಾಂಟು ಧಾವಳಿ ಎಲ್ಲ ಕಚ್ಚಿರುತ್ತದೆ. ಎಷ್ಟು ಮುದ್ದಾಗಿ ಕಚ್ಚಿರುತ್ತೆ ಅಂದರೆ ಅದು ಉಟ್ಟಿರಬಾರ್ದು, ಬಿಸಾಕಿರಬಾರ್ದು, ಚೂರೇ ಚೂರು ಟ್ರೇಡ್ ಮಾರ್ಕ್ ಹಾಕಿ ಹಾಳಾಗಿ ಹೋಗಿರುತ್ತದೆ. ಅದನ್ನು ಮಡಕೆ ವ್ಯತ್ಯಾಸ ಮಾಡಿ ಯಾರಿಗನ್ನ ಕೊಡಬೇಕೇ ವಿನಃ ಅಪ್ಪಿ ತಪ್ಪಿ ಉಡ್ಲಿಕ್ಕೆ ಬಂದಿರಲ್ಲ ಅದು. ಅದೇನಾಗುತ್ತೆ ಅಂದರೆ ಮಡಕೆ ನೋಡಲಿಲ್ಲ ಮನೆಗೆ ಬಂದ ಅಂದರೆ ಅವನಿಗೆ ಡೌಟ್, ಇದು ನಮ್ಮನೆ ಇಲಿ ಕಚ್ಚಿದ್ದು ಅಥವಾ ಅವ್ರ ಮನೆ ಇಲಿ ಕಚ್ಚಿದ್ದು ಅಂತ. ಆಮೇಲೆ ಹೆಂಡತಿ ಅಂದು, ಹೋದ ಸಲ ಕಚ್ಚಿದ್ದು ಕೊಟ್ಟಿದ್ವಲ್ಲ ಅದೇ ನಮಗೆ ವಾಪಸ್ ಬಂದಿದೆ, ಇದು ನಮ್ಮನೆ ಇಲಿ ಸೇವಾನೆ ಅಂಥೇಳಿ ಇಷ್ಟು ಅದನ್ನು ಹೊಗಳತು ಹೊಗಳತು ಇಲಿಗೆ ಆನಂದ ಆಗ್ಬಿಡ್ತು. ಮನುಷ್ಯನಿಗೆ ಹೊಗಳಿಕೆಗೆ ತಗ್ಗದೇನೆ ಇರೋನಿಲ್ಲಂತ, ಹೊಗಳಿಬಿಟ್ರೆ ತುಂಬ ಆನಂದ ಪಡ್ತಾನೆ ಅವನಿಗೆ. ಮನುಷ್ಯನ ಅದು ಇದು ಸ್ವಭಾವ, ಜೀವರ ಸ್ವಭಾವ ಅಂದರೆ ಇದೇನು ಮನುಷ್ಯ ಅಲ್ಲ. ಆದರೆ ಏನಾಗಬೇಕಾಗಿತ್ತು, ಅದೇ ನಿಮ್ಮ ಮುದ್ದಾದ ಹಲ್ಲಿಂದ ಈ ಬುಟ್ಟಿದು ರಂಧ್ರ ಸ್ವಲ್ಪ ದೊಡ್ಡದು ಮಾಡಿಬಿಟ್ರೆ ದೊಡ್ಡ ಸೇವ ಕನಕನ ಕಿಂಡಿ. ಏನು ಮಾಡೋಣ ನಾವು, ನೀವು ಹೊರಗೊಟ್ಟೋಡೋಣ, ನಂಗೆ ಎಟಕಲ್ಲ ಅಂತದು. ಏ ಮೊನ್ನೆ ಭಾಗವತದಲ್ಲಿ ಹೇಳಿದ್ರು ದೊಡ್ಡವರ ಪಾದ ಧೂಳಿಯಿಂದ ಸ್ನಾನ ಮಾಡಬೇಕು ಅಂತ, ಹತ್ರಿ ನನ್ನ ತಲೆ ಮೇಲೆ ಹಾವಿನ ಹೆಡೆ ಮೇಲೆ ಹತ್ತಿಯ ಬುಟ್ಟಿ ಕೊರಿತಾ ಇದೆ, ಅದಕ್ಕೆ ಆನಂದ ಆಗ ಕುಣಿತು. ಮಾಡ್ತೀನಿ ಬಾ ಅಂತ ಹಾವು ಕುಣಿತಾ ಇದೆಯಾ ಅವಕಾಶ ಕೊಟ್ಟರೆ. ಅದು ಹೊರಗೆ ಬಂದು ಆ ಅಂತ ಬಾಯಿ ತೆಗೆದಿತ್ತು, ಬರಲ್ಲ ಅಂತ ಸೀದಾ ಬಾಯಿಯೊಳಗೆ ಬಂತು. ಆಚೆಯೂ ಬಂತು, ಆಹಾರವೂ ಆಯಿತು, ನೀವು ಹಾಗೆ ಮಾಡಿರಿ ಅಂತ ದೇವರು. ಬಂದರು ಬಲಿಚಕ್ರವರ್ತಿ ಹತ್ರ, ಕೇಳಿ ಪರಮಾತ್ಮ ಗರುಡಾರೂಢನಾಗಿ ಅದನ್ನು ತಂದ ಹಾಕದ. ದೇವರಿಗೆ ತರಲಿಕ್ಕಾಗಿದ್ದು ಇವರು ಎತ್ಕೊಂಬರ್ಲಿಕ್ಕೆ ಹೋಗಿ ಮೈ ಮೇಲೆ ಹಾಕೊಂಡ್ಬಿಟ್ರು, ಸತ್ತೋದ್ರು. ಮತ್ತೆ ದೇವರು ಬದುಕಿಸಿ ಆಮೇಲೆ ತಂದು ಹಾಕದ. ವಾಸುಕಿಯನ್ನು ಕಟ್ಟಿ ಪ್ರಾರಂಭ ಆಗಬೇಕು. ಮತನ ದೇವರು ಅಂದಿದ್ದ, ನಾನೇನು ಮಾಡ್ತೀನಿ ಅದನ್ನು ಮಾಡಿರಿ. ಮೂತಿ ಇಟ್ಕೊಂಡ ದೇವರು, ದೇವತೆಗಳು ಅಲ್ಲೇ ಬಂದು ದೈತ್ಯರ, ನಮಗೇನು ಮೂತಿ ಬಾಲ ಬೇಕಾಗಿಲ್ಲ, ನಮಗೂ ಮೂತಿನೇ ಬೇಕು ಅಂತ. ದೇವರಂದ, ಹಾವು ಮೂತಿ ಆದರೆ ಬಾಲ ಆದರೆ ನೀವೇ ಇಟ್ಕೊಳ್ಳಿ ಅಂತ. ಕಡೀಲಿಕ್ಕೆ ಶುರು ಮಾಡ್ಯಾರೆ, ಹಾವಿನ ಮೂತಿಯಿಂದ ವಿಷ ಬಂತು, ಎಲ್ಲ ಕಪ್ಪಿಟ್ಟು ಹೋದ ದೈತ್ಯರು. ಯಾರ್ಯಾರು ಗೊತ್ತಾಗ್ತಾ ಇಲ್ಲ, ಈ ಕೆಲವು ಮನೆ ಫೋಟೋ ಹಾಗೆ ಆಗಿರುತ್ತೆ, ಕರ್ಪೂರದಿಂದ ಆರತಿ ಮಾಡಿ 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 ಕಪ್ಪಿಟ್ಟು ಹೋಗಿರುತ್ತೆ. ಯಾವ ದೇವರು ಅಂದರು, ಅದು ಸ್ವಯಂ ವ್ಯಕ್ತ ಶಾಲಿಗ್ರಾಮ ಶಿಲಾ ಅಂದರು, ಕರ್ಪೂರದ ಪ್ರಭಾವ ಅದು. ಆಮೇಲೆ ವರ್ಷದ ಮೇಲೆ ಗೊತ್ತಾಯ್ತು ಅದೇ, ಆದರೆ ಮತ್ತೆ ಡೌಟು, ತೋಕಮ ತೊಂಡಮ ಅಂತ, ತೋಕಮೈತೆ ಆಂಜನೇಯಡು, ತೊಂಡಮೈತೆ ಗಣೇಶುಡು ಅಂದ್ರದು. ವರ್ಷದ ಮೇಲೆ ಯಾವುದೋ ದೇವರು ಗೊತ್ತಾಯ್ತದೆ. ಆದಮೇಲೆ ಮತ್ತೆ ಮಥನ ಪ್ರಾರಂಭ ಆಗಿದೆ, ಮಥನ ಆಗೋ ಕಾಲಕ್ಕೆ ಮೇಲ್ ಮೇಲೆ ಬರ್ತಿತ್ತದು. ದೇವರು ಒಂದು ರೂಪದಿಂದ ಮೇಲೆ ಕೂತ, ಕೆಳಗೆ ಹೊಟ್ಟೋಯ್ತು. ಇವ ಒಂದಲ್ಲ, ಏ ಆಗಲ್ಲ ರೀ ಅಂದ್ರು. ಅಷ್ಟೊತ್ತು ಕೂರ್ಮಾವತಾರ ಎತ್ತದ ದೇವರು, ಕೂರ್ಮಕ್ರತೆ ತ್ವತೋ ನರಮಾತ್ಮ ಪೃಷ್ಟದ್ರತ ಪರಮಾತ್ಮ ಮಂದರ ಗಿರೇ ಧರ್ಮಾವಲಂಬನ ಸುಧರ್ಮ ಸದಾ ಕಲಿತ ಶರ್ಮಾ ಸುಧಾವಿತರಣಾತ್ ದುರ್ಮಾನರ ಭುಮುಖ ದುರ್ಮಾಯಿ ದಾನವ ಸುಮರ್ಮಾದಿ ಭೇದನ ಪಟೋ ಧರ್ಮಾರ್ಕ ಕಂತಿವರ ವರ್ಮಾ ಭವನ್ ಭುವನ ನಿರ್ಮಾಣ ದೂತ ವಿಕೃತಿ. ಅನಾಯಾಸವಾಗಿ ಬೆನ್ಮೇಲೆ ಹೊತ್ತಂತ ಕೂರ್ಮಾಕೃತೆ ಅವತ್ತು ನರ್ಮಣ ಆತ್ಮ ಪೃಷ್ಠದೃತ. ಅಂಥ ಬೆಟ್ಟದ ಭಾರ ದೇವರಿಗೆ ಹೇಗಿತ್ತು, ತುರಿಸ್ತಾ ಇದ್ದಾಗಿತ್ತಂದು ಮೇನೆ ಹಿಂಗ ಕಂಡು ಏನಮ್ಮ ಅಪ್ರಮೇಯ ಮತನ ಆಗಿದೆ. ವಿಷ ಬಂದ್ಬಿಡ್ತು ಒಂದಾದ್ಮೇಲೆ ಒಂದು. ರುದ್ರದೇವರ ಹತ್ರ ಹೇಳೋದು, ಸ್ವಾಮಿ ವಿಷ ದಯಮಾಡಿ ಪಾನ ಮಾಡ್ರಿ. ಆಮೇಲೆ ಪಾರ್ವತಿನ ಕೇಳು, ಪಾರ್ವತಿ ವಿಷ ಬಂದಿದೆ ಕುಡಿಲ ಅಲ್ರಿ, ಅದೇ ಪಂಚಾಮೃತನ ಕೋಕಾ ಕೋಲಾನ, ಇಲ್ಲ ಜಗತ್ತು ಉಳಿಯತ್ತೆ ಕುಡೀರಿ ಅಂದ್ಲು. ನಿಜವಾಗ್ಲೂ ಕುಡಿದಿದ್ದು ನಮ್ಮ ಬಾಯಿದೇವರು. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿ ಬತ್ಸಹ, ಇದು ವೇದದ ಮಾತು, ನಿರ್ಣಯದಲ್ಲ ಅದೇ ಆಚಾರ ಅಂತ. ವಾಯುದೇವರು 10 ಬಕೀಟ್ ಕುಡಿದು ಒಂದೇ ಒಂದು ಕಳ್ಳೆ ಬೇಳೆ ಅಷ್ಟು ರುದ್ರದೇವರು ಕೊಟ್ಟಿದ್ದು, ಅದು ಡೈಲ್ಯೂಟ್ ಮಾಡಿ, ಅದು ರುದ್ರದೇವರಿಗೆ ಅರಗಲಿಲ್ಲ. ತಾತ್ಪರ್ಯ ಇಷ್ಟೇ, ಆ ವಿಷಕ್ಕೆ ಅಭಿಮಾನಿ ಕಲಿ. ಕಲಿಯನ್ನು ಜೀರ್ಣ ಮಾಡಿಕೊಳ್ಳುವ ಒಬ್ಬ ಜೀವ ಅಂದರೆ ಜೀವೋತ್ತಮನಾದ ವಾಯುದೇವ. ಇನ್ನೆಲ್ಲರೂ ತೊಂದರೆ ಕೊಡ್ತಾನೆ. ರುದ್ರದೇವರಿಗೆ ಯಾವ ಥರ ತೊಂದರೆ ಕೊಟ್ಟ, ಇಲ್ಲಿ ನಿಂತು ಬಿಡ್ತದೆ, ಒಳಗೂ ಹೋಗದೆ ಹೊರಗೂ ಬರದೆ, ಏನು ಉರಿ 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 ಪಾವು ಅದ್ಯಾಡೋದು.
ನೀಲಕಂಠ ಶ್ರೀಕಂಠ ವಿಷಕಂಠ ಕಡೆ ರಾಮನಾಮ ಜಪ ಮಾಡಿ ಆ ವಿಷದ ಬಾಧೆಯನ್ನು ಕಳ್ಕೊಂಡಿದ್ದಂತ. ಇಲ್ಲಿ ನಿಂತುಬಿಟ್ರೆ ಗತಿ ಏನ್ರಿ, ಕೆಲವು ಮಾತ್ರೆಗಳು ಇಲ್ಲಿ ನಿಂತುಬಿಡತ್ತದು. ಇಷ್ಟು ಉದ್ದ ಇತ್ತು ಮಾತ್ರೆ, ಏಕಾದಶಿ ಹಾಕೋಬೇಕು, ನೀರು ಕುಡಿದೆ ಹಾಕೊಂಡ್ರೆ ಏಕಾದಶಿ ಮಾಡಿದ ಪುಣ್ಯ ಅಂತ ಯಾವುದೋ ಆಚಾರ ಹೇಳಿಟ್ಬಿಟ್ಟಿದ್ದಾರೆ. ಮಾತ್ರೆ ಮಾತ್ರ ಹಾಕ್ಕೊಂಡ್ರೆ ಇಲ್ಲಿ ನಿಂತುಬಿಡ್ತು. ಅವ್ರು ಹೇಳಿಬಿಟ್ರು ಸೊಸೆಗೆ, ನಾ ಹೀಗಂದಾಗ ಎಲ್ಲರನ್ನು ಕರೆಸಿಬಿಟ್ಟೆ ಅಂತ. ಅವಳು ಗೊತ್ತಿದ್ದು ಏಕಾದಶಿ ಇದು ಅಂತ ಹೇಳು, ಒಂದು ತಮಗೆ ನೀರು ಮುಖದ ಮೇಲೆ ಹಾಕದ್ಲು. ಪುನಃಪ್ರಾಣ ಪುನರ್ಜನ್ಮ, ನಾ 10 ವರ್ಷದಿಂದ ಕೊಡ್ತಾನೆ ಇದ್ದೀನಿ, ನೀವು ಹೋಗಲ್ಲ ಬಿಡಲ್ಲ ಬಾಯಿ ಮುಚ್ಚರಿ ಅಂದ್ಲು. ಅವಳು ಏಕಾದಶಿ ಮಾತ್ರೆ ತೊಗೊಬೋದು, ಈಗ ಅನ್ನೋದು ಫೋನ್ ಮಾಡಿದವ್ರಿಗೆಲ್ಲ ಬಿಲ್ ವೇಸ್ಟು ಅಂತ ಹೇಳಿ ಹಾಗದು ಅಲ್ಲಿ ನಿಂತು ಬಿಡ್ತದೆ. ಪಾಪ ಒದ್ದಾಡಿ ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆಯಾದೇಳು ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿ ಜನೆನಿಸಿದ ಶ್ರೀರಾಮ ನಾಮ ಜಪಿಸುವವಗೆ ಉಂಟೆ ಭವದ ಬಂಧನ.